ಮತ್ತು ಅವರು ನಿಷ್ಠುರವಾದ MLC ಆಗಿದ್ದರು, ರಾಜೀನಾಮೆ ಕೊಟ್ಟರು. ನನಗೆ ಗೊತ್ತಿತ್ತು ಅದು ಭಾಳ ವಿಷಯ ಆಗೋದಿಲ್ಲ ಅಂತೇಳಿ. ಇಲ್ಲಪ್ಪ ನನಗಿಲ್ಲಿ ಖಾಲಿ ಕುಂತು ಟೈಮ್ ವೇಸ್ಟ್ ಮಾಡೋಕ್ಕಾಗೋದಿಲ್ಲ, ನಾನು ಹೋಗ್ತೇನೆ ಅಂತೇಳಿ ಮಾಡಿ ಈ TV ಮಾಡಿದರು. TV ಮಾಡ್ಬೇಕಾದ್ರೆ ನಾನು ಕೇಳಿದೆ, ಮತ್ತು ಇದನ್ನ ಯಾಕೆ ಚಲೋ ಹೊಸ ಚಲೋ ಮಾಡಿದ್ರಲ್ಲ, ಮತ್ತೇನು ಮಾಡಿದ್ರಲ್ಲ, ಸುಮ್ಮನೆ ಕುಂದ್ರಕ್ಕಾಗಲ್ಲ ನಿಮಗೆ ಅಂತ. ಇಲ್ಲ ಇದು ಸ್ವಲ್ಪ ಬೇರೆ ಟೈಪ್ ಮಾಡ್ತೀನಿ ಅಂತ ಹೇಳಿ ನನಗೆ ಸ್ಟುಡಿಯೋಗೆ ಕರ್ಕೊಂಡೋಗಿ. ಐ ಥಿಂಕ್ ಹಿ ಹ್ಯಾಸ್ ಗಾಟ್ ಏಷ್ಯಾಸ್ ಬಿಗ್ಗೆಸ್ಟ್ ಸ್ಟುಡಿಯೋ. ಈಗಲೂ ಕೂಡ ಏನೇ ಮಾಡಿದ್ರು ಕೂಡ ಆ ಸ್ಕೇಲಲ್ಲೇ ಮಾಡ್ತಾರೆ. ಈ ಸಿನಿಮಾ ಎಲ್ಲ ಆಯಾಮಗಳನ್ನು ತೋರಿಸಿದೆ. ಆ್ಯಕ್ಟ್ರೆಸ್ ಭಾಳ ಉತ್ತಮವಾಗಿ ಮಾಡಿದ್ದಾರೆ, ಅವರು ಎಲ್ಲ ಗುಣಗಳನ್ನು ಅದರಲ್ಲಿ ಬಂದಿದೆ. ನನಗೆ ಆಶ್ಚರ್ಯ ಆಗಿದ್ದು ಈ ಹುಡುಗಿದು, ಇಷ್ಟು ಸಣ್ಣ ಹುಡುಗಿ ಇಂಥ ದೊಡ್ಡ ಯಜಮಾನರದ ಬಯೋಪಿಕ್ಕನ್ನು ಡೈರೆಕ್ಟ್ ಮಾಡಿದ್ರಂಥದ್ದು ಅಷ್ಟು ಸುಲಭ ಅಲ್ಲ, ಭಾಳ ಆಳವಾಗಿ ಸ್ಟಡಿ ಮಾಡಬೇಕಾಗುತ್ತೆ. ಅವರ ವ್ಯಕ್ತಿತ್ವ ಭಾಳ ಆಳವಾಗಿ ಸ್ಟಡಿ ಮಾಡಬೇಕಾಗುತ್ತೆ. ಅವ್ರು ಹೇಳಿದರು ಎಷ್ಟು ತಾಸು ಆಡಿಯೋ ಆಗಿತ್ತು ಸರ್, 25 hours. ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಅವರ್ಸ್ ಆಡಿಯೋ ಆಗಿ ಕಂಟೆಂಟ್ ಅಂದರೆ ನನಗನ್ನಿಸ್ತಾ ಇದೆ ಇನ್ನೊಂದು 2-3 ಸಿನಿಮಾ ಮಾಡ್ಬೋದು ಅಂತ. ಇನ್ನೊಂದು 2-3 ಮುಂದಿನೂ ಮಾಡ್ಬೋದು ಅಕ್ಕಾರ ಎಸ್ ಅಂತ ಅರ್ಥ. ಇನ್ನೂ ಭಾಳ ಐತಿ ಅಕ್ಕಾರ ಕಡೆಯಿಂದ ಕೇಳಿದ್ರೆ ಅದು ಒಂದು ದೊಡ್ಡ ಇನ್ನೊಂದು ಸಿನಿಮಾ ಆಗ್ತೈತಿ. ಆ ಆ್ಯಂಗಲಲ್ಲಿ ನೋಡ್ಬೇಕಲ್ಲ, ಭಾಳ ಅದ್ಭುತವಾಗಿರುವಂಥ ವ್ಯಕ್ತಿತ್ವ, ನಮಗೆ ಭಾಳ ಹೆಮ್ಮೆಯ ಕನ್ನಡಿಗರಾಗಿ. ಲಾಜಿಸ್ಟಿಕ್ಕಲ್ಲಿ ಇವರು 5600, ನೆಕ್ಸ್ಟ್ ಎಷ್ಟಿದ್ದಾರೆ ಗೊತ್ತಾ, 1000 ಕಡಿಮೆ ಇದ್ದಾರೆ ನೆಕ್ಸ್ಟ್ ಅವ್ರ ಕಾಂಪಿಟೇಟರ್. ಸೊ ಇಮ್ಯಾಜಿನ್ ಮಾಡಿ ಎಷ್ಟು ಮುಂದೆ ಹೋಗಿದ್ದಾರೆ. ಕಂಟಿನ್ಯೂಸ್ ಗ್ರೋತ್ ಅವ್ರದು, ಈಸ್ ಲೈಫ್ ಈಸ್ ಕಂಟಿನ್ಯೂಸ್ ಗ್ರೋತ್. ಗ್ರೋತ್ ಹ್ಯಾಸ್ ನೆವರ್ ಸ್ಟಾಪ್ಡ್. ಈಸ್ ಲೈಫ್ ಈಸ್ ಫುಲ್ ಆಫ್ ಅಡ್ವೆಂಚರ್. ಈ ಈಸ್ ದ ನಂಬರ್ 1 ಮ್ಯಾನ್ ಹೂ ಕ್ಯಾನ್ ಟೇಕ್ ದ ಹೈಯೆಸ್ಟ್ ರಿಸ್ಕ್. ನನಗೆ ಒಬ್ಬ ಅತ್ಯಂತ ದೇಶದ ಹಿರಿಯ ರಾಜಕಾರಣಿ ಹೇಳಿದ್ದರು, ಹೈ ರಿಸ್ಕ್ ಹೈ ಗೇನ್ ಅಂತ ಹೇಳಿದರು. ಅದು ನಿಮಗೆ 100% ಅನ್ವಯಿಸ್ತದೆ. ನೀವು ಸಣ್ಣ ರಿಸ್ಕ್ ತೊಳೋದೇ ಇಲ್ಲ, ದೊಡ್ಡದ ತೊಳ್ತೀರಿ. ಹೈ ರಿಸ್ಕ್ ಹೈ ಗೇನ್, ಹೈ ಗೇನ್ಸು ಹೈ ಇರ್ತದೆ. ಇದೆಲ್ಲ ಯಾಕಂತಂದರೆ ಭಾಳ ಪ್ರಾಮಾಣಿಕವಾಗಿದ್ದಾರೆ ಅವರು, ಮತ್ತು ಭಾಳ ರಿಯಲಿಸ್ಟಿಕ್ಕೂ ಇದ್ದಾರೆ. ಈಸ್ ವೆರಿ ರಿಯಲಿಸ್ಟಿಕ್, ಏನಾಗುತ್ತೆ ಏನಿಲ್ಲ ಅಂತ ಒಂದು ದೂರದೃಷ್ಟಿ ಇದೆ. ಅಂಥವರು ಕನ್ನಡಿಗರಾಗಿ ಇಡೀ ದೇಶ ಮಟ್ಟದಲ್ಲಿ. ಆಮೇಲೆ ಒಂದು ಸತಿ ಬಸವರಾಜ್, ನಾನು ಫ್ಲೈಟ್ ತೊಗೊಳಕತ್ತೀನಿ ಅಂತಂದರು. ಯಾಕೆ ಸರ್ ಫ್ಲೈಟ್ ಬೇಕಾದಷ್ಟು ಇದಾವಲ್ಲ ಅಂತಂದೆ. ಇಲ್ಲಿಲ್ಲ, ಈ ನಾರ್ತ್ ಈಸ್ಟ್ ಆಸಾಮು ಅಲ್ಲೆಲ್ಲ ಕನೆಕ್ಟಿಂಗ್ ಫ್ಲೈಟ್ ಭಾಳೆಲ್ಲ ಭಾಳ ಟೈಮ್ ವೇಸ್ಟ್ ಆಗುತ್ತೆ, ಅದಕ್ಕೆ ನಾನು ಸ್ವಂತ ಫ್ಲೈಟ್ ತೊಗೊಳಕತ್ತೀನಿ ಅಂತ ತೊಗೊಳ್ರಿ ಅಂತ ಅದನ್ನು ತೊಗೊಂಡು ಅದರಾಗೂ ಪ್ರಾಫಿಟ್ ಮಾಡಿದರು. ಫ್ಲೈಟ್ನಾಗೂ ಪ್ರಾಫಿಟ್ ಮಾಡಿದ್ದಾರೆ, ಪೇಪರ್ನಾಗೂ ಮಾಡಿದ್ದಾರೆ, TVಗೂ ಮಾಡಿದ್ದಾರೆ, ಲಾಜಿಸ್ಟಿಕ್ ಮಾಡಿದ್ದಾರೆ, ಬಸ್ನಾಗ ಮಾಡಿದ್ದಾರೆ. ಅದಕ್ಕೆ ಈಗ ಕೇಳಿದ್ನಿ, ಈ ಸಿನಿಮಾದಾಗು ಭಾಳ ಪ್ರಾಫಿಟ್ ಆಗಿರ್ಬೇಕಲ್ಲ ನಿಮಗೆ ಅಂತಂದು ಗೋನ್ ಅಡ್ಡಾಡಿಸಿದ್ರು ಹೌದು ಅಂತಂದು. ಹೀಗೆ ಅವರು ಭಾಳ ಅವರಿಂದ ಅವ್ರ ಲೈಫ್ನಿಂದ ಭಾಳ ಕಲಿಯೋದಿದೆ ನಮ್ಮಂಥವರೆಲ್ಲರೂ. ಮತ್ತು ದೇಶದ ಬಗ್ಗೆ, ನಾಡಿನ ಬಗ್ಗೆ, ಭಾಷೆ ಬಗ್ಗೆ, ಸಂಸ್ಕೃತಿ ಬಗ್ಗೆ, ಧರ್ಮದ ಬಗ್ಗೆ ಅಪಾರವಾಗಿರುವಂಥ ಒಂದು ಶ್ರದ್ಧಾಭಕ್ತಿ ಅಂತ ಅಂಥವ್ರು. ಕಾಯಕವೇ ಕೈಲಾಸ ಅನ್ನುವಂಥದ್ದನ್ನು ಬಲವಾಗಿ ನಂಬಿದಂಥವ್ರು. ಅದೇ ಸಂದರ್ಭದಲ್ಲಿ ದೇವರ ಮೇಲಿರುವಂಥ ಅಪಾರವಾಗಿರುವಂಥ ಒಂದು ಭಕ್ತಿ ಅವ್ರಿಗಿದೆ, ಅದು ನನಗೆ ಗೊತ್ತಿದೆ. ಅವರು 10 ಹಲವಾರು ಸವಾಲುಗಳನ್ನು, ಸಮಸ್ಯೆಗಳನ್ನು ಎದುರಿಸಿದಂಥ ಸಂದರ್ಭದಲ್ಲಿ ಅವರಿಗೆ ಆ ಕಾಯಕ ಶಕ್ತಿ ಮತ್ತು ದೈವಶಕ್ತಿ ಎರಡೂ ಕೂಡ ಕಾದಿದೆ. ನಿರಂತರವಾಗಿ ಆ ದೇವರ ಆಶೀರ್ವಾದ, ಆ ಕಾಯಕ ಶಕ್ತಿ ಅವ್ರ ಜೊತೆಗಿರಲಿ. ಇನ್ನೂ 10 ಹಲವಾರು ಸಾಧನೆಗಳನ್ನು ಮಾಡಲಿ, ದೊಡ್ಡ ದಾಖಲೆಗಳನ್ನು ಮಾಡಲಿ, ವಿಶ್ವ ದಾಖಲೆಯನ್ನು ಮಾಡಲಿ. ಒಬ್ಬ ನಿಜವಾದಂಥ ಕಾಯಕ ಪುರುಷ ಇವತ್ತಿನ ಕರ್ನಾಟಕದಲ್ಲಿ ಯಾರೋ ಇದ್ದರೆ ಅದು ವಿಜಯ ಶಂಕೇಶ್ವರ್. ಅಂಥ ಒಂದು ಚಿತ್ರವನ್ನು ನಾವೆಲ್ಲ ನೋಡೋ ಸೌಭಾಗ್ಯ ಇದೆ. ಇನ್ನೇನು ಭಾಳ ದಿವಸ ಇಲ್ಲ, ಡಿಸೆಂಬರ್ 9 ಇಸ್ ಗೋಯಿಂಗ್ ಟು ರಿಲೀಸ್ ಇನ್ 1400 ಸಿನಿಮಾಸ್ ಸ್ಕ್ರೀನ್ಸ್ 1400 ಸ್ಕ್ರೀನ್ಸ್ ಆಲ್ ಓವರ್ ಇಂಡಿಯಾ ಆ್ಯಂಡ್ US ಅಲ್ಲಿ ಮೋರ್ ದ್ಯಾನ್ 200 ಸ್ಕ್ರೀನ್ಸ್ ಇನ್ US. ಸೊ ಇದು ಮೆಗಾ ಸಿನಿಮಾ, ಮೆಗಾ ಹಿಟ್ ಆಗ್ತದೆ. ನಮಗೆಲ್ಲರಿಗೂ ಕೂಡ
ಆ ಸಿನಿಮಾ ನೋಡುವಂಥದ್ದು ಸೌಭಾಗ್ಯ ಸಿಕ್ಕಿದೆ, ಆದಷ್ಟು ಬೇಗ ಸಿಕ್ಕಿದೆ. ಆ ಒಂದು ಸೌಭಾಗ್ಯ ಇಡೀ ಕರ್ನಾಟಕ ಜನತೆಗೆ, ದೇಶದ ಜನತೆಗೆ ಬೇರೆ ಬೇರೆ ಭಾಷೆಯಲ್ಲಿ ಮಾಡಿದ್ದರಿಂದ ಮತ್ತು ಜಗತ್ತಿನ ಆದ್ಯಂತ ಈ ಸಿನಿಮಾ ದೊಡ್ಡ ಪ್ರಮಾಣದ ಮೆಗಾ ಹಿಟ್ಟಾಗಲಿ. ವಿಜಯ ಶಂಕೇಶ್ವರವರ ಜೀವನದ ಗತಿ ಏನಿದೆ, ಜೀವನದ ಪರಂಪರೆ ಏನಿದೆ, ಇಡೀ ವಿಶ್ವಕ್ಕೆ ಗೊತ್ತಾಗಲಿ, ಎಲ್ಲರೂ ಕೂಡ ಪ್ರೇರಣೆಯನ್ನು ಪಡೀಲಿ. ಈ ಸಿನಿಮಾದಿಂದ ಒಂದು 100 ವಿಜಯ ಶಂಕೇಶ್ವರಾದರೂ ನಮ್ಮ ಕರ್ನಾಟಕದಲ್ಲಿ ಹುಟ್ಟಲಿ, ಕರ್ನಾಟಕವನ್ನು ಬೆಳಗಲಿ, ಅದಕ್ಕೆ ಪ್ರೇರಣಾಶಕ್ತಿಯಾಗಿ ವಿಜಯ ಶಂಕೇಶ್ವರವರು ಇರಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಾಗಿ ಹೇಳಿ ಅವ್ರಿಗೆ ವಂದಿಸಿ, ನಿಮಗೆಲ್ಲರಿಗೂ ವಂದಿಸಿ, ಮತ್ತೊಮ್ಮೆ ಈ ಒಂದು ಮೋಷನ್ ಪಿಕ್ಚರ್ ಐ ಕಾಂಗ್ರ್ಯಾಚುಲೇಟ್ ಆ್ಯಂಡ್ ಐ ವಿಶ್ ಆಲ್ ದ ಸಕ್ಸಸ್ ಫಾರ್ ದಿಸ್ ಮೂವಿ ವಿಜಯಾನಂದ್, ಆ್ಯಂಡ್ ಐ ಆಮ್ ಶೋರ್ ದಟ್ ಈಸ್ ಗೋಯಿಂಗ್ ಟು ಬಿ ಮೆಗಾ ಹಿಟ್. ಥ್ಯಾಂಕ್ ಯು.